ಕ್ರೈಂ ರೇಟ್ ಕಡಿಮೆ ಮಾಡಲು ಕಮಿಷನರೇಟ್ ಆಕ್ಷನ್ ಫುಲ್ ಟೈಟ್ ವಿಶೇಷ ಪಡೆ ನಿರ್ಧಾರ ಹುಬ್ಬಳ್ಳಿ ದಿನದಿಂದ ದಿನಕ್ಕೆ ಹವಳಿ ನಗರ ಬಳಿ ತಲೆ ಹೋದಷ್ಟು ಕ್ರೈಮ್ ಪ್ರಕರಣಗಳು ಹೆಚ್ಚುತ್ತಲೇ ಹೋಗುತ್ತಿವೆ ಹವಳಿ ನಗರದಲ್ಲಿ ಅಪರಾಧ ಪ್ರಕರಣ ನಿಯಂತ್ರಿಸಲು ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವಿಶೇಷ ಗಸ್ತು ಪಡೆ ರಚಿಸಿ ಆಯ್ದ ಪ್ರದೇಶಗಳಲ್ಲಿ ನಿಯೋಜಿಸಿದೆ ರೌಡಿಗಳ ಕಾರ್ಯಚಟುವಟಿಕೆ ಅಧಿಕವಾಗಿರುವ ಹಾಗೂ ಅವರ ನಿವಾಸದ ಸುತ್ತಮುತ್ತಲಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಪಡೆ ಕಾರ್ಯ ಪ್ರವೃತ್ತವಾಗಿದೆ ಹೌದು ರೌಡಿಗಳು ಹಾಗೂ ಅವರ ಸಹಚರರು ಕೊಲೆ ಕೊಲೆ ಯತ್ನ ಹಲ್ಲೆಯಂತಹ ಪ್ರಕರಣಗಳಲ್ಲಿ ಇತ್ತೀಚೆಗೆ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ರಾತ್ರಿ ವೇಳೆ ನಗರದ ಹೊರವಲಯದಲ್ಲಿ ಸಾರ್ವಜನಿಕರನ್ನ ತಡೆದು ಬೆದರಿಸಿ ಹಣ ವಸೂಲಿ ಸಹ ಮಾಡುತ್ತಿದ್ದಾರೆ ಕೆಲವು ಪ್ರದೇಶಗಳು ಇವರ ಅಡ್ಡಗಳಾಗಿ ಬದಲಾಗಿವೆ ಇದನ್ನು ತಡೆಯಲು ಕಮಿಷನರ್ ಮುಂದಾಗಿದ್ದಾರೆ ಪೂರ್ವ ಡಿಸಿಪಿ ಮತ್ತು ಎಸಿಪಿ ಅವರು ಸ್ಥಳೀಯ ಠಾಣಾ ಪೊಲೀಸರು ಆಯಾ ಪ್ರದೇಶದ ಮುಖಂಡರ ನಿವಾಸಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಿದ್ದಾರೆ ಅಪರಾಧ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಬಯಸಿದ್ದಾರೆ ಅನುಮಾನಾಸ್ಪದವಾಗಿ ಬೈಕ್ಗಳಲ್ಲಿ ಸಂಚರಿಸುವವರನ್ನ ತಡೆದು ಪ್ರಶ್ನಿಸಲಾಗುತ್ತಿದೆ ಸಂಶಯಾಸ್ಪದ ವ್ಯಕ್ತಿಯ ಚಲನವಲನದ ಮೇಲೆ ನಿಗಾ ಇಟ್ಟು ಅವರ ಮನೆಗಳಿಗೆ ತೆರಳಿ ಮಾಹಿತಿ ಸಹ ಸಂಗ್ರಹಿಸಲಾಗುತ್ತಿದೆ ಅವಳಿ ನಗರದ ಒಂಬತ್ತು ಠಾಣೆಗಳಲ್ಲಿ ವಿಶೇಷ ಗಸ್ತು ಪಡೆ ರಚಿಸಲಾಗಿದ್ದು ರೌಡಿಗಳ ದಿನಚರಿ ಮೇಲೆ ವಿಶೇಷ ಗಮನ ಇಡಲಾಗುತ್ತಿದೆ ವಾರದಿಂದೀಚೆಗೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದ ನಲವತ್ತು ರೌಡಿಗಳು ಸೇರಿ ಐವತ್ತು ಮಂದಿಯಿಂದ ಒಂದು ಲಕ್ಷ ಮೌಲ್ಯದ ಷರತ್ತುಬದ್ದ ಬಾಂಡ್ ಬರೆಸಿಕೊಳ್ಳಲಾಗಿದೆ ಬಾಂಡ್ ನೀಡಿರುವುದರಿಂದ ಅವರು ಮತ್ತೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದ ಆದರೆ ಕೋರ್ಟ್ನಲ್ಲಿ ಜಾಮೀನು ಸಹ ಸಿಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸಿದೆ ಕರ್ನಾಟಕ ಟಿವಿ ಹುಬ್ಬಳ್ಳಿ